ಅವರಿಗೆ ತಳ್ಳಿರನ್ನು ಹಾಕಿ ಮಲಗಿಸೋದಲ್ಲ, ಅಲ್ಲಿಗೆ ಹೋಗಿ ಅವನು ಮರ್ಕೊಂಡ್ಬಿಡ್ಬೋದಾಗಿತ್ತಲ್ವಾ. ಈಗ ಮತ್ತೆ ತಾಯಿಯ ಕಾಲನ್ನು ಉದ್ದಾನೆ, ಪಾಪ ಎಷ್ಟು ದೂರ ನಡೆದಿದ್ದಾಳೆ, ಎಷ್ಟು ಆಯಾಸ ಆಗಿದೆ ಅಂತ ಹೇಳಿ. ಹಾಗೆ ಯಮನಂದನನ ಚರಣವ ಮುರಿದು ಅಂದ್ರೆ ಅಣ್ಣನ ಪಾದಗಳನ್ನು ಒತ್ತಿ ಮುರಿಯೋದು ಅಂದ್ರೆ ಹಳೆಗನ್ನಡದಲ್ಲಿ ಈ ತರ ಈಗಿನ ಹೊಸಗನ್ನಡದ ಮುರಿಯುವ ಸೂಚನೆ ಇರ್ತಾ ಇರಲಿಲ್ಲ. ಹಾಗೇನೆ ಎಚ್ಚರವಾಗದಂತೆ ಅರ್ಜುನ ಮತ್ತು ಯಮಳರು, ಯಮಳರು ಜೋಡಿ ನಕುಲ ಸಹದೇವರು ಅವರ ಪಾದಗಳನ್ನು ಹಾಗೆ ಮೆಲ್ಲಿಗೆ ಒತ್ತಾ ಪೂರ್ವವ ನೆನೆದು ಅವರ ಹಿಂದಿನ ಸ್ಥಿತಿ, ರಾಜ ಮಹಾರಾಜರ ಮಕ್ಕಳಾಗಿ ಬೆಳೆದ ವೈಭವದ ಅವರ ದೃಷ್ಟಿಯನ್ನು ನೋಡಿಕೊಂಡು ಈಗನ್ನು ನೆನೆದು ಅಂದ್ರೆ ಹಿಂದೂ ಹಿಂದೂಗಳನ್ನು ಬೆಸೆಯುತ್ತಾ ಜೋರ ಒಳಗೊಂಡ್ಬಿಡ್ತಾನೆ. ಬೇರೆದಳುತ್ತಾ ಭೀಮ ಪದ್ಯದಿಂದ ಪದ್ಯಕ್ಕೆ ಬೆಳೀತಾ ಇದ್ದಾನೆ. ಇಲ್ಲಿ ಮುಂದಿನ ಪದ್ಯಗಳಲ್ಲಂತೂ ಇನ್ನಷ್ಟು ವಿಚಿತ್ರವಾಗಿ ದೊಡ್ಡವನಾಗ್ತಾ ಹೋಗ್ತಾನೆ. ಘನಕಾನನದ ಮಧ್ಯದಲ್ಲಿ ಈತನಿದ್ದನು ಹಿರಿದು ಚಿಂತಿಸುತ್ತ ಕೌಕುವುದು ಬಲು ನಿದ್ರೆ ಕೌಕುವುದು ಬಲು ನಿದ್ರೆ ವ್ಯಾಪಾರಕ್ಕೂ ಮನುಷ್ಯನಿಗೂ ಬರಬಹುದಾದ ಪೈಪೋಟಿಯನ್ನು ಚಿತ್ರಿಸುವ ಲೌಕಿಕ ಭಾವಗೀತೆ ಅಂತ ಇದನ್ನು ಕರೀಬಹುದು. ಕನ್ನಡದಲ್ಲಿ ಅತ್ಯಂತ ಸುಂದರವಾದ ಭಾವಗೀತಾತ್ಮಕವಾದ ಭಾಗ ಯಾವುದು ಅಂತಂದ್ರೆ ನಾವು ಇದನ್ನು ಹೇಳಬೇಕಾಗುತ್ತೆ. ಔಕುವುದು ಬಲು ನಿದ್ದೆ ಲಿಫ್ತಾಂಗ್ ಅಂತ ಕರೀತಾರೆ ಇದಕ್ಕೆ, ಸಂಧ್ಯಾಕ್ಷರ ಅಂತ ಹೇಳಿ. ನಿದ್ದೆ ಹೇಗೆ ಬರುತ್ತೆ ಅಂದ್ರೆ ಔಕಿ ಔಕಿ ಅಂತ ಬರೆದಿಲ್ಲ ಅವನು, ಹಾಗೆ ಒತ್ತರಿಸಿಕೊಂಡು ಬರುತ್ತಂತೆ. ಒಂದು ನಮಗೆಲ್ಲರಿಗೂ ಅನುಭವಕ್ಕೆ ಬರೋ ವಿಚಾರ ಇದು. ನಿಮ್ಗೆ ಹೇಳ್ಬೇಕಾಗಿದೆ, ಎಲ್ಲಿಗೂ ಹೋಗಬೇಕಾಗಿದೆ, ದುಡ್ಡು ಕಳೆಯದಂತೆ ನೋಡ್ಕೋಬೇಕಾಗಿದೆ, ಅದು ಅರ್ಧರಾತ್ರಿ ಆಗ್ಬಿಡುತ್ತೆ. ಔಕುವುದು ಬಲು ನಿದ್ದೆ ಏನ್ ಮಾಡ್ತಾನೆ ಪಾಪ, ನಿದ್ದೆಯ ನೂಕುವನು ಮೆಲ್ಲಿಗೆ ನಿದ್ದೇನು ಹಾಗೆ ನೂಕು. ನಾವು ಮತ್ತೆ ಎಷ್ಟೋ ಸಲ ಈ ಪ್ರಯತ್ನ ಮಾಡ್ತೀವಿ, ಕಣ್ಣುಗಳಲ್ಲಿ ನಸು ತೂಕಡಿಕೆ ತೋರಿದೊಡೆ ಅದು ಬಿಡುತ್ತೆ ನಿದ್ದೆ. ಕಣ್ಣು ಸ್ವಲ್ಪ ರೆಪ್ಪೆ ವಾಲ್ಕೊಂಡು ಬರುತ್ತೆ ಅದು, ಅದ್ರ ಸ್ವಲ್ಪ ಕಾಣಿಸಿದ್ರೆ ಮೈಗೆದರುವನು ಕೈಯೊಡನೆ. ಅದ್ಭುತವಾದ ದೇಹಕ್ರಿಯೆ ಇದು. ಆ ಕೈಯಲ್ಲಿ ಮೈನ ಕೆದರ್ಕೊಂಡು ಅಂದ್ರೆ ನಿದ್ದೆಯನ್ನು ಹೋಗಲಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಪ್ರಕೃತಿ ಒತ್ತರಿಸ್ಕೊಂಡು ಬರ್ತಾ ಇದೆ, ಇವನು ಬಿಡ್ತಾ ಇಲ್ಲ, ಅದು ಬರುತ್ತೆ ಇದು ಬಿಡೋದಿಲ್ಲ. ಆಮೇಲೆ ಏನ್ ಮಾಡ್ತೀವಿ, ಇವನು ಬಿಟ್ಟುಬಿಡುತ್ತಿದ್ದ ಸೋಕುವುದು ಮೈ ಮರವೇ. ಸೋಕು ಅಂದ್ರೆ ಸ್ಪರ್ಶ,
ನಿದ್ರಾಂಗನೆ ಅಂತ ಕರೀತಾರಲ್ಲ ಅವಳು ಹೆಣ್ಣದು ಮೆಲ್ಲ ಉಪಾಯವಾಗಿ ಬಂದು ಇವನನ್ನು ತಬ್ಬುಗೊಳ್ಳೋಕೆ ಅಂತ ನೋಡುತ್ತೆ, ಇವನನ್ನು ಲೈಂಗಿಕವಾಗಿ ಆಕರ್ಷಿಸುವ ರೀತಿಯಲ್ಲಿ ಇವನನ್ನು ಆಕರ್ಷಿಸುತ್ತೆ. ಆದರೆ ಮರವೆಯನ್ನು ಓಕರಿಸುವುದು ಚಿತ್ತ ವೃತ್ತಿ. ಇವನ ಮನಸ್ಸು ಎಷ್ಟು ಅದ್ಭುತವಾಗಿತ್ತು ಅಂದರೆ ಆ ಹೆಣ್ಣಿನ ಆಲಿಂಗನ ಕೂಡ ತನಗೆ ಬೇಡ ಎಂದು ಓಕರಿಸುವಷ್ಟು ದೂರಾಕರಿಸುವಷ್ಟು ಅವನ ಮನಸ್ಸು ಗಟ್ಟಿಯಾಗಿದೆಯಂತೆ. ಹಾಗೆ ಮತ್ತೆ ಮತ್ತೆ ಆಕ್ರಮಣ ಮತ್ತೆ ತಪ್ಪಿಸಿಕೊಳ್ಳುವಿಕೆ ಇದರ ಮೂಲಕವಾಗಿ ಎಲ್ಲ ಆದಮೇಲೆ ನಿರಾಕುಲ ಅಂತಃಕರಣನಾದನು ಬಳಿಕ ಕಲಿ ಭೀಮ. ನಿರಾಕುಲ ಅಂತಃಕರಣ ಅಂದ್ರೆ ನಿದ್ದೆಯೂ ಹೋಗುವಂತ ಒಂದು ಸ್ಥಿತಿ ಬಂದ್ಬಿಟ್ಟ, ಮುಂದೆ ಬರೋದೇ ಇಲ್ಲ ನಿದ್ರೆ, ಅಂತ ಸ್ಥಿತಿಗೆ ಬರ್ತಾನೆ. ಅದಕ್ಕೆ ಕವಿ ಬಳಸೋ ಶಬ್ದ ನೋಡಿ, ಇದುವರೆಗೆ ಬರೀ ಭೀಮ ಭೀಮ ಅಂತ ಇದ್ದದ್ದು, ಈಗ ನಿರಾಕುಲ ಅಂತಃಕರಣನಾದನು ಬಳಿಕ ಕಲಿ ಭೀಮ. ಕಲಿ ಎನ್ನುವ ಮಾತಿನ ಅರ್ಥ ಏನು? ಕಲಿ ಎನ್ನುವುದು ಇನ್ನೊಬ್ಬರ ಜೊತೆಯಲ್ಲಿ ನಾವು ಹೋರಾಡಿ ತೋರಿಸಬೇಕಾದ ಪರಾಕ್ರಮ ಅಲ್ಲ. ನಮ್ಮ ದೇಹ ವ್ಯಾಪಾರ ನಮ್ಮನ್ನ ತಿರಸ್ಕರಿಸಿದಾಗ, ಅರ್ಚಿಸಿಕೊಂಡು ಬಂದಾಗ, ಆಕ್ರಮಣ ಮಾಡಿದಾಗ ನಾವು ಅದಕ್ಕೆ ತೋರಬಹುದಾದ ಪ್ರತಿಭಟನೆ ಕೂಡ ನಮ್ಮ ಕಲಿತನವನ್ನು ವ್ಯಕ್ತಪಡಿಸುತ್ತೆ. ಮೂಲ ಭಾರತದಲ್ಲಿ ಇಲ್ಲ ಈ ಭಾಗ. ಜಾಗರಣ್ಯಹಂ ಅಂತ ಒಂದು ಮಾತು ಹೇಳ್ಬಿಡ್ತಾನಷ್ಟೇ, ನಾನು ರಾತ್ರಿ ಎಲ್ಲ ಎದ್ದಿರ್ತೇನೆ ಅಂತ ಹೇಳ್ತಾನಷ್ಟೇನೆ. ಆದರೆ ಪ್ರಕೃತಿ ಹೇಗೆ ಅಪ್ಪಳಿಸ್ಕೊಂಡು ಬರುತ್ತೆ, ಇವನು ಹೇಗೆ ತಪ್ಪಿಸ್ಕೊಳ್ತಾನೆ. ನಿಜವಾಗಿ ನಮಗೆ ಈ ದ್ವಂದ್ವ ಯುದ್ಧ ನಡೆದ ರೀತಿಯಲ್ಲೇನೆ ಇವನು ಈ ಭಾಗವನ್ನ ನಿರ್ವಹಿಸಿರೋದನ್ನು ನೋಡಿದ್ರೆ ನಿಜವಾಗಿ ಕವಿಯ ಬಗ್ಗೆ, ಕನ್ನಡ ಭಾಷೆಯಲ್ಲಿ ಇದನ್ನು ವ್ಯಕ್ತಪಡಿಸುವ ರೀತಿಯ ಬಗ್ಗೆ ನಮಗೆ ತುಂಬಾ ಮೆಚ್ಚುಗೆ.